ರಾಜಧಾನಿ ಬೆಂಗಳೂರಿನ ಮೆಟ್ರೋ ನಿಲ್ದಾಣಗಳು ಎಷ್ಟು ಸೇಫ್ ಅನ್ನುವಂತಹ ಪ್ರಶ್ನೆ ಪದೇ ಪದೇ ಮೂಡ್ತಾ ಇದೆ. ಇದಕ್ಕೆ ಕಾರಣವೂ ಕೂಡ ಇದೆ. ಮೊನ್ನೆ ಆತ್ಮಹತ್ಯೆ ಯತ್ನ, ಇವತ್ತು ಯುವತಿಗೆ ಲೈಂಗಿಕ ಕಿರುಕುಳ. ಹಾಗಾದ್ರೆ ರಾಜಧಾನಿ ಬೆಂಗಳೂರಿನ ಮೆಟ್ರೋ ನಿಲ್ದಾಣಗಳು ಎಷ್ಟು ಸೇಫ್ ಆಗಿದ್ದಾವೆ? ನಮ್ಮ ಮೆಟ್ರೋದಲ್ಲಿ ಮಹಿಳೆಯರಿಗೆ ಸುರಕ್ಷತೆ ಇಲ್ವ? ಮೊನ್ನೆ ಆತ್ಮಹತ್ಯೆ ಯತ್ನ ಆಯಿತು, ಇಂದು ಯುವತಿಗೆ ಲೈಂಗಿಕ ಕಿರುಕುಳ ನೀಡಿದಂತಹ ಘಟನೆ ಬೆಳಕಿಗೆ ಬಂದಿದೆ. ಹಾಗಾದ್ರೆ ನಮ್ಮ ಮೆಟ್ರೋದಲ್ಲಿ ಮಹಿಳೆಯರಿಗೆ ಸುರಕ್ಷತೆ ಅನ್ನೋದಿಲ್ವಾ? ನಮ್ಮ ಮೆಟ್ರೋದಲ್ಲಿ ಯುವತಿಗೆ ಲೈಂಗಿಕ ಕಿರುಕುಳ ಆರೋಪ ಕೇಳಿಬಂದಿದೆ. ಜನವರಿ 1ರಂದು ನಡೆದಂತಹ ಘಟನೆ ಈಗ ತಡವಾಗಿ ಬೆಳಕಿಗೆ ಬಂದಿದೆ. ವ್ಯಕ್ತಿಯ ಕಿರುಕುಳವನ್ನ ಭದ್ರತಾ ಸಿಬ್ಬಂದಿಗಳಿಗೆ ತಿಳಿಸಿದ ಯುವತಿ. ಯುವತಿಗೆ ಆದಂತಹ ಕಿರುಕುಳ ಏನಿತ್ತು ಅದನ್ನ ಭದ್ರತಾ ಸಿಬ್ಬಂದಿಗಳಿಗೆ ಆ ಯುವತಿ ತಿಳಿಸಿರ್ತಾರೆ. ಕೂಡಲೇ ವ್ಯಕ್ತಿಯನ್ನ ವಿಚಾರಣೆ ನಡೆಸಿದಂತಹ ಸಿಬ್ಬಂದಿ ಪೊಲೀಸರಿಗೆ ಒಪ್ಪಿಸ್ತಾರೆ. BMRCಯಲ್ಲಿ ಆದಂತಹ ಘಟನೆಯ ದೃಶ್ಯವನ್ನ ನೋಡ್ತಾ ಇದ್ದೀರಿ. ಸ್ವಲ್ಪ ಇರಪ್ಪ, ಏನ್ ಕಳಿಸ್ಕೊಡ್ತೀವಿ, ಯಾಕೆ ಸ್ವಲ್ಪ ಕರ್ರಿ, ಕರ್ರಿ ಸ್ವಲ್ಪ ವೇಟ್ ಮಾಡಪ್ಪ, ವೇಟ್ ಮಾಡ. ಯಾಕೆ ಇವಾಗ ಬರ್ಬೇಕು, ನಿಮಗೆ ಪನಿಶ್ಮೆಂಟ್ ಸಿಗ್ಬೇಕಿದ್ದಕ್ಕೆ. ಇನ್ನೊಂದ್ಸತಿ ಯಾರು ಮಾಡಕ್ಕೆ ನೋಡು, ನನ್ನ ಹತ್ರ ಏನ್ ಮಾತಾಡ್ತಾ ನನ್ ಬಾಯ್ ಫ್ರೆಂಡ್? ನೋ, ಇಲ್ಲ ಇಲ್ಲ, ಯು ಶುಡ್ ಗೆಟ್ ಪನಿಶ್ಡ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.